ನಾನೀಗ ಎರಡು ಸಮಾಂತರ ರೇಖೆಗಳನ್ನು ಡ್ರಾ ಮಾಡ್ತಾ ಇದ್ದೇನೆ ಇದು ಸಮಾಂತರ ಸರಳ ರೇಖೆ ಜೋಡಿಯ ಒಂದು ರೇಖೆ ಆಯಿತು ಅಂತ ಹೇಳಿದ್ರೆ ಮತ್ತೊಂದು ಈ ರೀತಿಯಾಗಿದೆ ಅಂತ ಅನ್ಕೊಂಡ್ರೆ ಈ ಎರಡು ರೇಖೆಗಳು ಸಮಾಂತರ ಸರಳ ರೇಖೆಗಳಾಗಿವೆ ಈ ಸಮಾಂತರ ಸರಳ ರೇಖೆಯನ್ನ ಒಂದು ಛೇದಕ ರೇಖೆ ಎರಡು ಬಿಂದುಗಳಲ್ಲಿ ಛೇದಿಸ್ತಾ ಇದೆ ಅಂತ ಅನ್ಕೊಳ್ಳೋಣ ಇದು ಛೇದಕ ರೇಖೆ ಆಗಿದೆ ಇದೆರಡು ಸಹ ಛೇದಿಸ್ತಾ ಇರುವಂತಹ ಬಿಂದುಗಳಾಗಿವೆ ಒಂದು ಜೋಡಿ ಸಮಾಂತರ ಸರಳ ರೇಖೆಗಳನ್ನು ಛೇದಕ ರೇಖೆಯು ಛೇದಿಸಿದಾಗ ಉಂಟಾಗುವಂತಹ ಅನುರೂಪ ಕೋನಗಳು ಪರಸ್ಪರ ಸಮ ಅಂಥೇಳಿ ನಮಗೆ ತಿಳಿದಿದೆ ಇದರ ಒಂದು ಅಳತೆ ಎಕ್ಸ್ ಆಗಿದೆ ಹಾಗೂ ಇದರ ಅಳತೆ ಒಂದು ವೈ ಆಗಿದೆ ಅಂತ ಅಂದ್ಕೊಂಡ್ರೆ ಈ ಎಕ್ಸ್ ಮತ್ತು ವೈಗಳು ಸಮ ಇದೆ ಅಂತ ಹೇಳಿ ಇಲ್ಲಿ ನೀವು ಗಮನಿಸ್ಬೋದು ಎಲ್ ಮತ್ತು ಎಮ್ ನಾನು ಈ ಒಂದು ರೇಖೆಯನ್ನು ಎಲ್ ಹೇಳಿ ಕರಿತಾ ಇದ್ದೇನೆ ಈ ಒಂದು ರೇಖೆಯನ್ನು ಎಲ್ ಹೇಳಿ ಕರಿತಾ ಇದ್ದೇನೆ ಹಾಗೆ ಈ ಒಂದು ರೇಖೆಯನ್ನು ಎಮ್ ಹೇಳಿ ಕರಿತಾ ಇದ್ದೇನೆ ಈ ಎರಡೂ ರೇಖೆಗಳು ಪರಸ್ಪರ ಸಮಾಂತರ ರೇಖೆಗಳಾದಾಗ ಎಲ್ ಪ್ಯಾರಲಲ್ ಟು ಎಂ ಆಗಿದೆ ಅಂತ ಹೇಳಿದ್ರೆ ಆದಾಗ ಈ ಕೋನ ಏನು ಉಂಟಾಗ್ತಾ ಇದೆ ಈ ಒಂದು ಸರಳ ರೇಖೆ ಮತ್ತು ಈ ಛೇದಕ ರೇಖೆಯಿಂದ ಅದನ್ನು ನಾವು ಎಕ್ಸ್ ಅಂತ ಹೇಳಿ ಕರಿತಾ ಇದ್ದೇವೆ ಈ ಎಕ್ಸ್ ಅನ್ನುವಂಥದ್ದು ಈ ಒಂದು ಕೋನದ ಅಳತೆ ಆಗಿದೆ ಈ ರೇಖೆ ಮತ್ತು ಈ ಛೇದಕ ರೇಖೆಯಿಂದ ಉಂಟಾಗ್ತಿರುವಂತಹ ಕೋನದ ಅಳತೆ ವೈಗೆ ಸಮ ಇರುತ್ತೆ ಅಂತೇಳಿ ಇವೆರಡು ಕೋನಗಳ ಅನುರೂಪ ಕೋನಗಳಾಗಿರೋದ್ರಿಂದ ಇವುಗಳ ಅಳತೆ ಪರಸ್ಪರ ಸಮ ಆಗಿರುತ್ತೆ ಇದು ನಮಗೆ ಗೊತ್ತಿರುವಂತಹ ವಿಷಯ ಆಗಿದೆ ಈಗ ನಾನು ಒಂದು ಸಾಧನೆಯನ್ನ ಮಾಡೋಕೆ ಹೊರಟಿದ್ದೇನೆ ಆ ಸಾಧನೆ ಏನು ಅಂತ ಹೇಳಿದ್ರೆ ನಾನು ಮಾಡ್ತಾ ಇರುವಂತಹ ಸಾಧನೆ ಏನು ಅಂತ ಹೇಳಿದ್ರೆ ಈ ಕೋನದ ಅಳತೆ ಎಕ್ಸ್ ಮತ್ತು ಈ ಕೋನದ ಅಳತೆ ವೈ ಸಮ ಇತ್ತು ಅಂತ ಹೇಳಿದ್ರೆ ಆಗ ಈ ಎಲ್ ಮತ್ತು ಎಂ ರೇಖೆಗಳು ಈ ಎಲ್ ಮತ್ತು ಎಂ ರೇಖೆಗಳು ಸಮಾಂತರ ಸರಳ ರೇಖೆಗಳಾಗ್ತವೆ ಅಂತ ಹೇಳಿ ಸಾಧಿಸೋದಿಕ್ಕೆ ಹೊರಟಿದ್ದೇನೆ ಈ ಒಂದು ಸಾಧನೆಯನ್ನ ನಾನು ಕಾಂಟ್ರಡಕ್ಟರಿ ಮೆಥಡ್ ವೈರುಧ್ಯ ವಿಧಾನದಿಂದ ಪ್ರೂವ್ ಮಾಡೋದಿಕ್ಕೆ ಹೊರಟಿದ್ದೇನೆ ಇಲ್ಲಿ ನಾನು ಬಳಸ್ತಾ ಇರುವ ತಂತ್ರ ಏನು ಅಂತ ಹೇಳಿದ್ರೆ ಈ ಎರಡು ರೇಖೆಗಳು ಸಮಾಂತರವಲ್ಲ ಅಂತ ಹೇಳಿ ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿ ಎಕ್ಸ್ ಮತ್ತು ವೈ ಸಮ ಇದೆ ಆದ್ರೆ ಎಲ್ ಮತ್ತು ಎಂ ಸಮಾಂತರ ಸರಳ ರೇಖೆಗಳು ಆಗಿಲ್ಲ ಅಂತ ಹೇಳಿ ತೆಗೆದುಕೊಳ್ತಾ ಇದ್ದೇನೆ ಈಗ ಈ ಎರಡು ರೇಖೆಗಳು ಸಮಾಂತರ ಸರಳ ರೇಖೆಗಳು ಆಗಲಿಲ್ಲ ಅಂತ ಹೇಳಿದ್ರೆ ಆಗ ಏನಾಗುತ್ತೆ ನೀವು ಗಮನಿಸ್ಬೋದು ಈ ಎಲ್ ರೇಖೆ ಈ ರೀತಿಯಾಗಿದೆ ಅಂತ ಹೇಳಿದ್ರೆ ಈ ಎಲ್ ರೇಖೆ ಮತ್ತು ಎಂ ರೇಖೆಯನ್ನು ವೃದ್ಧಿಸಿದೆ ಅಂತ ಹೇಳಿದ್ರೆ ಈ ಎಲ್ ಮತ್ತು ಎಂ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸ್ತವೆ ಕಾರಣ ಇದರ ಒಂದು ಕಾಂಟ್ರಿಡಕ್ಟೀರಿಯನ್ನ ತೆಗೆದುಕೊಳ್ತಾ ಇದ್ದೇನೆ ಎಲ್ ಮತ್ತು ಎಂ ಸಮಾಂತರ ಸರಳ ರೇಖೆಗಳು ಅಲ್ಲ ಈ ಛೇದಕ ರೇಖೆ ಇಲ್ಲಿದೆ ಅಂತ ಅಂದ್ಕೊಂಡ್ರೆ ಇದು ಈ ಕೋನದ ಅಳತೆ ಎಕ್ಸ್ ಆಯ್ತು ಇದು ಈ ಕೋನದ ಅಳತೆ ವೈ ಆಯ್ತು ಇದು ಎಕ್ಸ್ಗೆ ಸಮ ಅಂತ ಹೇಳಿ ನಾವೀಗ ಆಲ್ರೆಡಿ ತೆಗೆದುಕೊಂಡಿದ್ದೇವೆ ಈಗ ಈ ಎರಡು ಕೋನಗಳು ಸಮ ಅಂತ ಹೇಳಿ ಈ ಎರಡು ಸಮಾಂತರ ಸರಳ ರೇಖೆ ಅಲ್ಲ ಅಂತ ಹೇಳಿದ್ರೆ ಅವು ಛೇದಿಸುವ ರೇಖೆಗಳಾಗ್ತವೆ ಆಗ ನೀವು ಇಲ್ಲಿ ಈ ರೀತಿಯಾಗಿ ತೆಗೆದುಕೊಳ್ಬಹುದಾಗಿರುತ್ತೆ ಈ ಎಕ್ಸ್ ಮತ್ತು ವೈ ಇವುಗಳ ನಡುವೆ ಇರುವಂತಹ ಈ ಒಂದು ರೇಖೆ ಇದೆಯಲ್ಲ ಇದರ ಅಳತೆ ಸೊನ್ನೆ ಆಗಿರೋದಿಲ್ಲ ಅಂತ ಹೇಳಿ ಎಕ್ಸ್ ಮತ್ತು ವೈನ ನಡುವೆ ಏನು ಅಳತೆ ಇದೆ ಇದು ಸೊನ್ನೆಗೆ ಸಮ ಇರೋದಿಲ್ಲ ಈಗ ನಾನು ಇದನ್ನ ನೀವು ತೆಗೆದುಕೊಂಡ್ರೆ ಛೇದಿಸುವ ಬಿಂದುಗಳ ನಡುವಿನ ಅಂತರ ಏನಿದೆ ಇದನ್ನ ನಾನು ಎ ಮತ್ತೆ ಬಿ ಅಂತ ಹೇಳಿ ಕರೆದ್ರೆ ಈ ಎ ನ ಅಳತೆ ಈ ಎ ಬಿ ಲೈನ್ ಸೆಗ್ಮೆಂಟ್ ರೇಖಾಖಂಡದ ಅಳತೆ ಸೊನ್ನೆ ಆಗಿರೋದಿಲ್ಲ ಅಂದ್ರೆ ಅರ್ಥ ಇದು ಸೊನ್ನೆಗಿಂತ ಹೆಚ್ಚಾಗಿರುತ್ತೆ ಅಂತ ಹೇಳಿ ತೆಗೆದುಕೊಳ್ತಾ ಇದ್ದೇನೆ ಈ ಎ ಬಿ ರೇಖೆಯ ಅಳತೆ ಸೊನ್ನೆಗಿಂತ ಹೆಚ್ಚಾಗಿದೆ ಮತ್ತು ಇಲ್ಲಿ ನೀವು ಗಮನಿಸಿದ್ರೆ ಈ ಎರಡು ಕೋನಗಳು ಸಮ ಆಗಿವೆ ಮತ್ತು ಈ ಎರಡೂ ರೇಖೆಗಳು ಛೇದಿಸುವ ರೇಖೆಗಳಾಗಿವೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಐಸೋಸೆಲಸ್ ಟ್ರಯಾಂಗಲ್ ಉಂಟಾಗ್ತಾ ಇದೆ ಸಮ ದ್ವಿಬಾಹು ತ್ರಿಭುಜ ಉಂಟಾಗ್ತಾ ಇದೆ ನಮಗೆ ಯಾವುದೇ ಒಂದು ತ್ರಿಭುಜದ ಒಳ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಇರುತ್ತೆ ಅಂತ ಹೇಳಿ ತಿಳಿದಿದೆ ನೀವು ಇಲ್ಲಿ ಗಮನಿಸಬಹುದು ಈ ಒಂದು ಕೋನ ಮತ್ತು ಈ ಒಂದು ಕೋನ ಏನಿದೆ ಇದು ಪರಿಪೂರಕ ಕೋನಗಳು ಆಗಿವೆ ಇವು ಪರಿಪೂರಕ ಕೋನಗಳಾಗಿರೋದ್ರಿಂದ ಈ ಒಂದು ಕೋನದ ಅಳತೆ ಈ ನೂರ ಎಂಬತ್ತು ಡಿಗ್ರಿಯಲ್ಲಿ ಎಕ್ಸ್ ನ ಕಳೆದಾಗ ದೊರಕುತ್ತೆ ಈಗ ನಾವು ಈ ಮೂರು ಕೋನಗಳ ಅಳತೆಯ ಮೊತ್ತವನ್ನು ತೆಗೆದುಕೊಳ್ಳೋಣ ಈ ರೀತಿಯಾಗಿ ತೆಗೆದುಕೊಳ್ತಾ ಇದ್ದೇನೆ ಎಕ್ಸ್ ಪ್ಲಸ್ ನೂರ ಎಂಬತ್ತು ಡಿಗ್ರಿ ಮೈನಸ್ ಎಕ್ಸ್ ಪ್ಲಸ್ ಈ ಒಂದು ಸಿ ಕೋನದ ಒಂದು ಅಳತೆಯನ್ನು ನಾನು ಝಿ ಅಂತ ಹೇಳಿ ಕರೆದೆ ಝೆಡ್ ಅಂತ ಹೇಳಿ ಕರೆದೆ ಅಂತ ಹೇಳಿದ್ರೆ ಪ್ಲಸ್ ಝೆಡ್ ಇದರ ಒಂದು ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಅಂತ ಹೇಳಿ ನಮಗೆ ಗೊತ್ತಿದೆ ಇಲ್ಲಿ ನೀವು ಗಮನಿಸ್ಬೋದು ಪ್ಲಸ್ ಎಕ್ಸ್ ಮತ್ತು ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗ್ತಾ ಇದೆ ಇನ್ನು ಝೆಡ್ ನ ಬೆಲೆ ಕಂಡುಹಿಡಿಯೋ ಸಲುವಾಗಿ ನೀವು ಸಮೀಕರಣದ ಎರಡೂ ಬದಿಯಲ್ಲಿ ಮೈನಸ್ ನೂರ ಎಂಬತ್ತು ಡಿಗ್ರಿಯನ್ನು ಸೇರ್ಸಿದ್ರಿ ಅಂತ ಹೇಳಿದ್ರೆ ಆಗ ಝಡ್ ನ ಬೆಲೆ ಸೊನ್ನೆಗೆ ಸಮ ಆಗ್ತಾ ಇದೆ ಅಂದ್ರೆ ಈ ಒಂದು ಕೋನದ ಅಳತೆ ಸೊನ್ನೆ ಆಗ್ತಾ ಇದೆ ನಾವೇನು ಅಸ್ಯೂಮ್ ಮಾಡ್ಕೊಳ್ತಾ ಇದೀವಿ ಅದರ ವಿರುದ್ಧದ ಒಂದು ತೀರ್ಪು ನಮಗೆ ಬರ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನಾವು ಅನ್ಕೊಂಡಿದ್ವಿ ಈ ಎಬಿಯ ಅಳತೆ ಸೊನ್ನೆಗಿಂತ ಹೆಚ್ಚಾಗಿರುತ್ತೆ ಅಂಥೇಳಿ ಇಲ್ಲಿ ಝೆಡ್ ಕೋನ ಸೊನ್ನೆ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಈ ಒಂದು ತ್ರಿಭುಜ ಯಾವುದೇ ಓಪನ್ ಅಪ್ ಇರೋದಿಲ್ಲ ಈ ರೇಖೆ ಮತ್ತು ಈ ರೇಖೆ ಇವೆರಡೂ ಸಹ ಒಂದರ ಮೇಲೆ ಒಂದು ಇರುತ್ತೆ ಕೋಇಿನ್ ಸೈಡ್ ಲೈನ್ಸ್ ಆಗುತ್ತೆ ಆಗ ಎ ಬಿಯಿನ ಅಳತೆ ಸೊನ್ನೆ ಆಗುತ್ತೆ ಆದರೆ ನಾವು ತೆಗೆದುಕೊಂಡಿರೋದು ಎಬಿಯ ಅಳತೆ ಸೊನ್ನೆಗಿಂತ ಹೆಚ್ಚಾಗಿದೆ ಅಂತ ಅನ್ನುವಂಥದ್ದು ಹಾಗಾದರೆ ನಾವು ತೆಗೆದುಕೊಂಡಿರುವಂತಹ ವಾಕ್ಯದ ವಿರುದ್ಧ ತೀರ್ಮಾನ ನಮಗೆ ತಿಳಿದು ಬರ್ತಾ ಇದೆ ಏನದು ಎಕ್ಸ್ ಈಕ್ವಲ್ಸ್ ವೈ ಇದ್ದಾಗ ಎಲ್ ಮತ್ತು ಎಂ ಸಮಾಂತರವಾಗಿರೋದಿಲ್ಲ ಅಂತ ಹೇಳಿದ್ವಿ ಆದರೆ ಇಲ್ಲಿ ನೀವು ಗಮನಿಸಬಹುದು ಎಲ್ ಮತ್ತು ಎಮ್ ಛೇದೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವೆರಡೇನಾದರೂ ಛೇದಿಸಿದ್ವು ಅಂತ ಹೇಳಿದ್ರೆ ಇದರ ಪ್ರಕಾರ ಎಕ್ಸ್ ಈಕ್ವಲ್ಸ್ ವೈ ಆದಾಗ ಝೆಡ್ನ ಅಳತೆ ಸೊನ್ನೆ ಡಿಗ್ರಿ ಆಗುತ್ತೆ ಝೆಡ್ನ ಅಳತೆ ಸೊನ್ನೆ ಡಿಗ್ರಿ ಆಯಿತು ಅಂದರೆ ಈ ಎರಡೂ ರೇಖೆಗಳು ಒಂದರ ಮೇಲೆ ಒಂದು ಇವೆ ಹಾಗೂ ಈ ಎಬಿನ ಅಳತೆ ಸೊನ್ನೆ ಆಗುತ್ತೆ ಅಂತ ಹೇಳಿ ಆದ್ರೆ ನಮ್ಗೆ ಗೊತ್ತಿದೆ ಇಲ್ಲಿ ಎಬಿನ ಅಳತೆ ಸೊನ್ನೆ ಆಗಿಲ್ಲ ಈ ಎಬಿನ ಅಳತೆ ಸೊನ್ನೆಗಿಂತ ಹೆಚ್ಚಾಗಿದೆ ಹಾಗಾಗಿ ಎಲ್ ಮತ್ತು ಎಂ ಸಮಾಂತರ ಸರಳ ರೇಖೆಗಳು ಆಗಿವೆ ನಾವು ತೆಗೆದುಕೊಂಡಿರುವಂತಹ ತೀರ್ಪಿಗೆ ವಿರುದ್ಧವಾದ ತೀರ್ಪು ಬರ್ತಾ ಇದೆ ಯಾವುದೇ ಎರಡು ರೇಖೆಗಳು ಒಂದು ಛೇದಕ ರೇಖೆಯನ್ನ ಛೇದಿಸಿದಾಗ ಉಂಟಾಗುವಂತಹ ಅನುರೂಪ ಕೋನಗಳು ಪರಸ್ಪರ ಸಮ ಇತ್ತು ಅಂತ ಹೇಳಿದ್ರೆ ಆಗ ಆ ಎರಡು ರೇಖೆಗಳು ಸಮಾಂತರ ಸರಳ ರೇಖೆಗಳು ಆಗುತ್ತವೆ ಅಂತ ಹೇಳಿ ನಾವು ತೀರ್ಮಾನಕ್ಕೆ ಬರ್ತಿದ್ದೇವೆ ನಾವು ಇದನ್ನ ಈ ರೀತಿಯಾಗಿಯೂ ಹೇಳ್ಬೋದು ಎಕ್ಸ್ ಮತ್ತು ವೈ ಸಮ ಇತ್ತು ಅಂತ ಹೇಳಿದ್ರೆ ಆಗ ಈ ಎರಡು ರೇಖೆಗಳು ಸಮಾಂತರ ಸರಳ ರೇಖೆಗಳು ಅಂತ ಹೇಳಿ ಅಥವಾ ಈ ಎರಡು ರೇಖೆಗಳು ಸಮಾಂತರ ಸರಳ ರೇಖೆಗಳಾದವು ಅಂತ ಹೇಳಿದ್ರೆ ಅನುರೂಪ ಕೋನಗಳು ಪರಸ್ಪರ ಸಮ ಆಗಿರ್ತವೆ ಎಕ್ಸ್ ಮತ್ತು ವೈ ಪರಸ್ಪರ ಸಮ ಆಗಿರ್ತವೆ ಅಂತ ಸಹ ಹೇಳ್ಬಹುದಾಗಿರುತ್ತೆ